ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯಿಚೇತು. ಸೊ ಇವತ್ತು ಬೆಳಗ್ಗೆ ಆರತಿ ಎತ್ಕೊಂಡು ಹೋಗ್ಬೇಕು, ನನ್ನನ್ನು ಎತ್ಕೊಂಡು ಹೋಗೋಕೆ ಕೇಳಿದ್ದಾರೆ. ಸೊ ಅದಕ್ಕೆ ರೆಡಿಯಾಗಿ ಅಜ್ಜಿ ತಂಬಿಟ್ಟೆಲ್ಲ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸೊ ನಿಮಗೂ ತೋರಿಸ್ತೀನಿ ಹೇಗೆಲ್ಲ ಮಾಡಿದ್ರು, ಹೇಗೆಲ್ಲ ನಡೀತು ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇದು ಹಳ್ಳಿ ಜಾತ್ರೆ, ಚೆನ್ನಾಗಿರುತ್ತೆ, ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಬನ್ನಿ ಹೋಗೋಣ. ಇವಾಗ ಬೆಳಗ್ಗೆನೆ ಎದ್ದು ನಾನು ಹೊಸ ನೀರು ಹಿಡಿತಾ ಇದ್ದೀನಿ. ಇಲ್ಲಿ ನೆಲ್ಲೆಲ್ಲೆಲ್ಲ ನೀರು ಬಿಡ್ತಾರೆ, ಅವಾಗ ಇಟ್ಕೋಬೇಕು. ಆ್ಯಂಡ್ ಅಜ್ಜಿ ಸ್ವಲ್ಪ ಸ್ಟ್ರಿಕ್ಟ್ ಇರೋದ್ರಿಂದ ಅದೆಲ್ಲ ಸ್ಟ್ರಿಕ್ಟ್ ಅಂದಮೇಲೆ ಸ್ಟ್ರಿಕ್ಟ್ ಮಾಡಲೇಬೇಕು. ಸೊ ಹಾಗಾಗಿ ಹೊಸ ನೀರೆಲ್ಲ ಇಟ್ಕೊಂಡು ಬೆಳಗ್ಗೆನೆ ಸ್ನಾನ ಎಲ್ಲ ಮಾಡಿಕೊಂಡು ನಾನೇ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡಿದೆ. ಸೊ ಅಷ್ಟೊತ್ತಿಗೆ ಅಜ್ಜಿನೂ ಬಂದರು, ಅಜ್ಜಿ ತಂಬಿಟ್ ಮಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಗಾಯತ್ರಿ ಅದು ಬಿಡು, ಇದು ಸ್ವಲ್ಪ ಇಡು, ಅಲ್ಲಿ ಇಟ್ಬಿಡು, ಮಂಚ ಮಂಚ ಅಂತ. ಅಜ್ಜಿ ಏನೇನು ಹಾಕಿದ್ಯಾ ಇದಕ್ಕೆ? ಎಳ್ಳು, ಕೊಬ್ಬರಿ, ಕಡಲೆ, ಕಡಲೆ ಇಟ್ಟು ಕಡಲೆ ಎಲ್ಲ ಅಕ್ಕಿ ಅಕ್ಕಿ ಹುರ್ಕೋಬೇಕು, ಕೆಂಪಾಳ ಹುರಿಬೇಕು, ಹುರಿದ್ಬಿಟ್ಟು ಪುಡಿ ಮಾಡ್ಬೇಕಾ? ಮಿಷಿಂಗ್ ಹಾಕಿಸ್ಕೋಬೇಕು. ನಮ್ಮ ದೊಡ್ಡಮ್ಮ ನೈಟೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಸೊ ಹಾಗಾಗಿ ಅಜ್ಜಿ ಅದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ಆಮೇಲೆ ಬೆಲ್ಲ ಅಂದರೆ ಪಾಕ ತೆಗಿಬೇಕಲ್ಲ, ಎಷ್ಟು ಬೇಕೋ ಅಷ್ಟು ಪಾಕನ ನೀರಲ್ಲಿ ಹಾಕಿ ಕಾಯಕ್ಕಿಟ್ಟಿದ್ರು. ಆ್ಯಂಡ್ ಆಮೇಲೆ ಅದಕ್ಕೆ ಏಲಕ್ಕಿ ಮತ್ತು ಒಣಶುಂಠಿ ಬರುತ್ತಲ್ಲ ಅದನ್ನು ಪುಡಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಹೇಳಿದರು. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ಫೈನಲ್ ಆಗಿ ಅಜ್ಜಿ ಉಂಡೆ ಕಟ್ತಾ ಇದ್ದಾರೆ. ಪಾಕನೆಲ್ಲ ರೆಡಿ ಮಾಡಿದ್ರಲ್ಲ, ಸೊ ಅದನ್ನೆಲ್ಲ ಉಂಡೆ ಕಟ್ಟಿ ದೇವರಿಗೆ ಅಂತ ಸಪ್ರೇಟಾಗಿ ಎತ್ತಿಕ್ಬಿಡ್ತಾರೆ. ಆಮೇಲೆ ಬಂದವರಿಗೆ ಕೊಡಬೇಕಲ್ಲ, ಸೊ ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಂದು ಸೈಡ್ ಆರತಿ ಕೂಡ ರೆಡಿಯಾಗಿತ್ತು, ಇನ್ನೂ ಆರತಿ ಎತ್ಕೊಂಡು ಹೋಗಿಲ್ಲ ಮೆರವಣಿಗೆ. ಸೊ ಹಾಗಾಗಿ ಆರತಿ ಎಲ್ಲ ರೆಡಿ ಮಾಡಿ ಅಲ್ಲಿ ಇಟ್ಟಿದ್ದೀನಿ. ಎಲ್ಲ ರೆಡಿ ಆಗೋಷ್ಟರಲ್ಲಿ ನಾನು ಹೋಗಿ ರೆಡಿಯಾಗಿ ಬಂದೆ. ಸೊ ಅಷ್ಟೊತ್ತಿಗೆ ಆರತಿ ಎತ್ಕೊಂಡು ಎಲ್ಲರೂ ಬಂದರು. ಆ್ಯಂಡ್ ನನಗೆ ಇಲ್ಲಿ ಯಾರೂ ಗೊತ್ತಿಲ್ಲ, ನಮ್ಮ ದೊಡ್ಡಮ್ಮ ನೀನೇ ಎತ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲಿರೋರ ಜೊತೆ, ಅಕ್ಕಪಕ್ಕದ ಮನೆಯವ್ರ ಜೊತೆಯೇ ನಾನು ಆರತಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಜಾತ್ರೆ ಮಾತ್ರ ಫುಲ್ ಸಖತ್ತಾಗಿತ್ತು, ತುಂಬ ಜನ ಇದ್ದರು. ಆ್ಯಂಡ್ ನಾನು ತುಂಬ ಎಂಜಾಯ್ ಮಾಡಿದೆ, ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎತ್ಕೊಂಡು ದೇವಸ್ಥಾನದ ಹತ್ರ ಬಂದಿದ್ರು. ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ದೊಡ್ಡ ಆಂಟಿ ಎಲ್ಲರೂ ಬಂದಿದ್ರು. ಆರತಿ ಎಲ್ಲ ಊರಲ್ಲಿರೋರೆಲ್ಲ ಸೇರಿಕೊಂಡು ಆರತಿ ಎತ್ಕೊಂಡು ಈ ದೇವಸ್ಥಾನದ ಹತ್ರ ಬಂದಿದ್ರು. ಇದು ಶಿವನ ದೇವಸ್ಥಾನ. ಆ್ಯಂಡ್ ಎಲ್ಲ ಎತ್ಕೊಂಡು ಬರೋಷ್ಟೊತ್ತಿಗೆ ದೇವ್ರು ಕೂಡ ಮೆರವಣಿಗೆ ಹೋಗಿ, ಊರಲ್ಲೆಲ್ಲ ಮೆರವಣಿಗೆ ಹೋಗಿ ವಾಪಸ್ ದೇವಸ್ಥಾನದ ಹತ್ರನೇ ಬಂದಿತ್ತು. ಸೊ ಇಲ್ಲಿಂದ ನಾವು ಕೆಳಗಡೆ ಚೌಡೇಶ್ವರಿ ದೇವಸ್ಥಾನ ಇದೆಯಂತೆ, ಅಲ್ಲಿಗೆ ಹೋಗಬೇಕು. ಸೊ ಅದಕ್ಕೆ ಎಲ್ಲರೂ ಒಂದು ಹತ್ರ ಸೇರಿಕೊಂಡು ಮತ್ತೆ ಮಿಕ್ಕಿದ್ದು ಅಲ್ಲಿ ರೋಡಲ್ಲಿ ಹೋಗ್ತಾ ಹೋಗ್ತಾ ಯಾವ್ಯಾವ ಮನೆಗಳೇ ಸಿಗುತ್ತೆ ಅಲ್ಲೆಲ್ಲರೂ ಕರ್ಕೊಂಡು ಹೋಗೋದು. ಆ್ಯಂಡ್ ದೇವಸ್ಥಾನದ ಹತ್ರನೇ ಎಲ್ಲ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸಿ, ಇಲ್ಲಿ ಗಣೇಶನ ದೇವಸ್ಥಾನ ಕೂಡ ಇದೆ, ಸೊ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೋಗೋಕ್ಕೆ. ಆ್ಯಂಡ್ ತುಂಬ ಜನ ಇದ್ದರು, ಎಷ್ಟು ಜನ ಇದ್ದರು ಅಂದರೆ ಅಷ್ಟು ಜನ ಇದ್ದರು. ಮತ್ತು ಜಾತ್ರೆ ಮಾತ್ರ ಸಖತ್ತಾಗಿತ್ತು, ನಾವಂತೂ ಫುಲ್ ಎಂಜಾಯ್ ಮಾಡಿದೆ. Thank you.
ಹೋಗ್ತಾ ಅಲ್ಲಿ ಇನ್ನೊಂದು ದೇವಸ್ಥಾನ ಸಿಕ್ಕು, ಅದಕ್ಕೆ ಪ್ರದಕ್ಷಿಣೆ ಹಾಕಿ ಅಲ್ಲೂ ಪೂಜೆ ಎಲ್ಲ ಮಾಡಿಸ್ಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬರಿಗೆ ದೇವರು ಬಂದಿತ್ತು. ಅವರು ಕೂಡ ಸೌಂಡಿಗೆ ಅಂದರೆ ವಾಲ್ಗ ಊತ್ತಾ ಇದ್ರಲ್ಲ ಆ ಸೌಂಡಿಗೆ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಅಲ್ಲಿರೋ ಹುಡುಗರಂತೂ ಆ ಸಾಂಗ್ ಪ್ಲೇ ಮಾಡಿ ಈ ಸಾಂಗ್ಗೆ ವಾಲ್ಗ ಊದಿ ಅದಕ್ಕೆ ಡ್ಯಾನ್ಸ್ ಆಡಬೇಕು ಇದಕ್ಕೆ ಡ್ಯಾನ್ಸ್ ಆಡಬೇಕು ಅಂತ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ದೇವ್ರ ಮುಂದೆ ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ನಿಧಾನಕ್ಕೆ ನಾವು ಹೋಗ್ತಾನೇ ಇದ್ವಿ ಮುಂದೆ ಮುಂದೆ. ಆ್ಯಂಡ್ ದೇವಸ್ಥಾನದಿಂದ ಅಂದರೆ ಚೌಡೇಶ್ವರಿ ದೇವಸ್ಥಾನ ಸ್ವಲ್ಪ ದೂರ ಇತ್ತು. ಅಂದರೆ ಅಲ್ಲೆಲ್ಲ ಜಾಸ್ತಿ ಅಡಿಕೆ ಮರ ತೆಂಗಿನ ಮರ ತುಂಬ ಇರುತ್ತೆ. ವಾತಾವರಣ ಅಂತೂ ಸಾಕಾದಾಗಿತ್ತು ಅಂತಲೇ ಹೇಳ್ಬೋದು. ಅಷ್ಟು ಬಿಸಿಯಲ್ಲೂ ಅಂದರೆ ತುಂಬ ಬಿಸಿಲು ಇತ್ತು. ಆ್ಯಂಡ್ ಆದರೂ ಆ ವೆದರಿಗೆ ಸಾಕಾದಾಗಿತ್ತು. ಫೈನಲಿ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಅದ ಹತ್ರ ನಾವು ಮಾರ್ನಿಂಗ್ 10:00 ಅದು ಊರೊಳಗಡೆ ಸ್ಟಾರ್ಟ್ ಮಾಡಿದ್ದು ಮೆರವಣಿಗೆ. ಆರತಿ ಎಲ್ಲ ಎತ್ಕೊಂಡು ಎಲ್ಲ ಕಡೆ ರೌಂಡ್ ಉಟ್ಕೊಂಡು ಬರೋ ಅಷ್ಟೊತ್ತಿಗೆ 12:30 ಆಗೋಗಿತ್ತು ಈ ದೇವಸ್ಥಾನಕ್ಕೆ ಬರೋದಷ್ಟೊತ್ತಿಗೆ. ಇದು ಚೌಡೇಶ್ವರಿ ದೇವಸ್ಥಾನ. ಆ್ಯಂಡ್ ಸಕ್ಕದಾಗಿ ಮಾಡಿದ್ರು, ಫುಲ್ಲು ದೇವಸ್ಥಾನ ಸುತ್ತಲೂ ರಂಗೋಲಿ ಎಲ್ಲ ಹಾಕಿ ಡೆಕೋರೇಷನ್ನಿಂದ ಹಿಡಿದು ಪ್ರತಿಯೊಂದೂ ಅಷ್ಟು ಚೆನ್ನಾಗಿ ಮಾಡಿದರು. ಲೈಟಿಂಗ್ಸ್ ಎಲ್ಲ ಅಷ್ಟೇ. ಆ್ಯಂಡ್ ತುಂಬ ಜನ ಕೂಡ ಇದ್ದರು. ಆ್ಯಂಡ್ ಒಂದೇ ಊರು ಬಟ್ ನೇಮ್ ಮಾತ್ರ ಬೇರೆ ಬೇರೆ ಇರುತ್ತೆ. ಪಾಳ್ಯ, ತಾಂಡ ಆ ಥರ ಎಲ್ಲ ಮೂರು ಇವರು ಸೇರಿಕೊಂಡು ಮಾಡಿರೋ ಜಾತ್ರೆ. ಸಕ್ಕದಾಗಿತ್ತು ಮಾತ್ರ ಜಾತ್ರೆ. ಆ್ಯಂಡ್ ದೇವರು ಅಲಂಕಾರ ಅಷ್ಟೇ, ಎಲ್ಲ ಕೈ ಮುಗಿಕೊಂಡು ನಾವು ತಂದಿರೋ ಆರತಿ ಮತ್ತು ಕೋಳಿ ಏನಾರು ಕುಯ್ಯೋದಿದ್ದರೆ ಮತ್ತು ಅವ್ರು ಏನಾರು ಬೇಡ್ಕೊಂಡಿರ್ತೀರ ಅದನ್ನೆಲ್ಲ ಮಾಡೋದಿದ್ದರೆ ಅಲ್ಲಿ ಸೈಡಲ್ಲಿ ನಿಂತ್ಕೋಬೇಕು. ಸೊ ಎಲ್ಲರೂ ಲೈನಕ್ಕೆ ಆ ಸೈಡ್ ಈ ಸೈಡ್ ಎಲ್ಲ ಕುತ್ಕೊಂಡಿದ್ರು. ಅಲ್ಲಿ ಹುಡುಗಿಯರೆಲ್ಲ ಸಕ್ಕದಾಗಿ ರೆಡಿಯಾಗಿದ್ದರು. ಮಾತ್ರ ಎಲ್ಲ ತುಂಬ ಜನ ಇದ್ದಿದ್ದಕ್ಕೂ ಅದಕ್ಕೂ ಫುಲ್ ಹಳ್ಳಿನೇ ಗಿಜ ಗಿಜ ಅಂತ ಇತ್ತು. ಜಾತ್ರೆ ಅಂದ್ರೇ ಹಂಗೆ ಎಲ್ಲ ಸಕ್ಕದಾಗಿರುತ್ತೆ. ಸೊ ಆಮೇಲೆ ದೇವರೆಲ್ಲ ಮೆರವಣಿಗೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಅಲ್ಲೇ ಹೋಗಿ ತೊಗೊಂಡು ಪ್ರತಿಷ್ಠಾಪನೆ ಮಾಡಿ ಬಿಟ್ಬಿಡ್ತಾರೆ. ಆಮೇಲೆ ಅಲ್ಲಿ ಕುತ್ಕೊಂಡಿದ್ರಲ್ಲ ನೋಡಿ ಎಷ್ಟು ಜನ ಇದ್ರಂದ್ರೆ ಎಲ್ಲ ಹುಡುಗಿರು ಚೆನ್ನಾಗಿ ಸೀರೆ ಉಟ್ಕೊಂಡು ಆರತಿ ಎಲ್ಲ ಅಲಂಕಾರ ಎಲ್ಲ ಮಾಡಿಕೊಂಡು ಸಕ್ಕದಾಗಿ ಬಂದಿದ್ದರು ಎಲ್ಲರೂ. ಆ್ಯಂಡ್ ಅವರವರೇ ಬ್ಯುಸಿಯಾಗಿ ಎಲ್ಲ ಇದ್ದರು, ಲೈನಿಗೆ ಈ ಥರ ಕೂರಿಸ್ಬಿಡ್ತಾರೆ. ಆಮೇಲೆ ಅವರೇ ಬಂದು ಒಬ್ಬೊಬ್ಬರೇ ಬರ್ತಾರೆ, ಅಂದರೆ ಯಾರು ವಹಿಸ್ಕೊಂಡಿರ್ತಾರಲ್ಲ ಅವರೇ ಬಂದು ನಮ್ಮ ಹತ್ರ ಇರೋ ಪೂಜೆ ಸಾಮಾನು ವಸ್ತು ಆಗಲಿ ಕಾಯಿ ಒಡೆಯೋದಾಗಲಿ ಪ್ರತಿಯೊಂದೂ ಅವರೇ ಮಾಡ್ತಾರೆ. ಸೊ ಹಾಗದಕ್ಕಾಗಿ ಅವರು ಲೈನಿಗೆ ಈ ಥರ ಕುತ್ಕೊಂಬಿಡ್ತಾರೆ. ಆ್ಯಂಡ್ ಇಲ್ಲಿ ಆಟ ಸಾಮಾನು ವಸ್ತುಗಳಾಗಲಿ ಪ್ರತಿಯೊಂದೂ ಐಸ್ ಕ್ರೀಮ್ ಆ ಥರದ್ದೆಲ್ಲ ಬಂದಿತ್ತು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಒಂದು ಸೈಡು ಅವ್ರ ಪಾಡಿಗೆ ಅವರು ಏನಾರು ಹರಕೆ ಹೊತ್ತಿದ್ರೆ ಹರಕೆ ತೀರಿಸೋದು ಅದನ್ನು ಮಾಡ್ತಾಯಿದ್ರು. ಇನ್ನೊಂದು ಸೈಡು ಈ ಥರ ಆರತಿ ಎಲ್ಲ ಎತ್ಕೊಂಡು ಕುತ್ಕೊಂಡಿರ್ತಾರಲ್ಲ ಅವರಿಗೆ ಏನು ದೇವರು ಪೂಜೆ ಮಾಡಿರ್ತಾರಲ್ಲ ಆ ತೀರ್ಥ ನೀರು ಹಾಕೋದಾಗಲಿ ಅವ್ರ ಹತ್ರ ಇರೋ ಕಾಯಿ ಇಸ್ಕೊಂಡು ಒಡ್ಕೊಳ್ಳೋದಾಗಲಿ ಆ ಥರ ಕೆಲಸಗಳನ್ನೆಲ್ಲ ಅವರೇ ಹತ್ರ ಬಂದು ಮಾಡ್ತಾಯಿದ್ರು. ಈ ಥರ ಮಾಡೋದ್ರಿಂದನೂ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಯಾಕಂದರೆ ಎಲ್ಲ ದೇವಸ್ಥಾನದ ಹತ್ರ ಹೋಗಿ ಫುಲ್ ನಿಂತ್ಕೊಂಬಿಟ್ರೆ ಗುಂಪು ಗುಂಪಾಗಿ ಅಲ್ಲಿ ಯಾರ ಕೆಲಸನೂ ಆಗಲ್ಲ, ಅಂದ ದೇವ್ರದ್ದು ಸರಿಯಾಗಿ ನೋಡೋಕ್ಕೂ ಆಗಲ್ಲ. ಬಟ್ ಇದೊಂಥರ ಚೆನ್ನಾಗಿತ್ತು, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಇರೋದರಿಂದ. ಸೊ ಅವರೇ ನಮ್ಮ ಹತ್ರ ಬಂದುಬಿಟ್ಟು ಕಾಯಿ ಒಡ್ಸ್ಕೊಳ್ಳೋದು ಮತ್ತು ನಾವು ಪೂಜೆ ಸಾಮಾನು ತೊಗೊಂಡು ಬಂದಿರ್ತೀವಲ್ಲ ಆ ಥರದ್ದೆಲ್ಲ ಮಾಡ್ತಾಯಿದ್ರು. ನೆಕ್ಸ್ಟು ಹೂವ ಮತ್ತು ನಾವು ಆರತಿಗೆ ಏನು ಅಲಂಕಾರ ಮಾಡಿರ್ತೀವಲ್ಲ ಆ ಹೂವುಗಳು, ನಾವು ಎಕ್ಸ್ಟ್ರಾ ಪೂಜೆಗೆ ಏನಾದರೂ ಹೂವು ತೊಗೊಂಡು ಬಂದಿದ್ರೆ ಆ ಥರದ್ದು, ಮತ್ತು ಕಡ್ಡಿ, ಕರ್ಪೂರ, ಎಲೆ, ಅಡಿಕೆ, ಎಣ್ಣೆ ಏನಾದರೂ ತೊಗೊಂಡು ಬಂದಿದ್ರೆ ಆ ಥರದ್ದು ಎಲ್ಲನೂ ಇಸ್ಕೊತಾ ಇದ್ರು. ಆಮೇಲೆ ನಾವು ಪ್ರಸಾದಕ್ಕೆ ಅಂತ ಮೊಸರನ್ನ ಮತ್ತು ನಮ್ಮ ತಂಬಿಟ್ಟು ಮಾಡ್ಕೊಂಡು ಬಂದಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ಸ್ವಲ್ಪ ಆಗಲಿ ನಮ್ಮ ಮೊಸರನ್ನ ತೊಗೊಂಡು ಬಂದಿದ್ರೆ ಅದನ್ನು ಪ್ರತಿಯೊಂದೂ ಅವ್ರಾಗವರೇ ಬಂದು ಎಲ್ಲ ತೊಗೊಂಡು ಹೋಗ್ತಾಯಿದ್ರು ನೋಡಿ ಈ ಥರ. ಆಮೇಲೆ ಇದನ್ನು ಎಲ್ಲರಿಗೂ ಪ್ರಸಾದ ಅಂತ ಕೊಡ್ತಾರೆ.
ಎಲ್ಲರ ಮನೆದೂ ಅವರೇ ಇಸ್ಕೊಂಡು ಹೋಗ್ತಾರೆ ಪ್ರಸಾದ ಅಂತ. ಸೊ ಹಾಗಾಗಿ ನಾವೂ ಎಲ್ಲ ಹಾಕಿದ್ವಿ. ಜಾತ್ರೆ ಮಾತ್ರ ಸೂಪರಾಗಿತ್ತು, ನಾನಂತೂ ಫುಲ್ ಎಂಜಾಯ್ ಮಾಡಿದೆ. ಆ್ಯಂಡ್ ಈ ಎಲ್ಲ ಮುಗೀತು ಅಷ್ಟೊತ್ತಿಗೆ ನಮ್ಮ ದೊಡ್ಡಮ್ಮನ ಕೋಳಿ ಎಲ್ಲ ಕುಯಿಸ್ಕೊಂಡ್ರು. ಕೋಳಿ ಎಲ್ಲ ಕುಯಿಸ್ಕೊಂಡು ನಾವು ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ನಮ್ಮ ಅತ್ತೆಯವರೆಲ್ಲ ಬಂದಿದ್ದರು, ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿಕೊಂಡು ನಾವು ಇನ್ನೇನು ಇವತ್ತು ನೈಟು ನಾವು ಮತ್ತೆ ವಾಪಸ್ ಬೆಂಗಳೂರಿಗೆ ಹೊರಡಬೇಕಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಇದೆಲ್ಲ ಆದಮೇಲೆ ಮಂಗಳಾರತಿ ಕೂಡ ಕೊಟ್ಟರು ನಮಗೆ. ನಾವು ಮಂಗಳಾರತಿ ಎಲ್ಲ ತಗೊಂಡು ಇವಾಗ ಮನೆಗೆ ಹೋಗಿ ರೆಡಿಯಾಗಿ ವಾಪಸ್ ನೈಟು ಬಸ್ ಇದೆ, ಬಸ್ಸಿಗೆ ಹೋಗಬೇಕು. ಆ್ಯಂಡ್ ಫೈನಲಿ ನಾವು ಮನೆಯಿಂದ ವಾಪಸ್ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆನೂ ಬಂದಿದ್ದರು. ಸೊ ಆನ್ ದ ವೇ ಅವ್ರನ್ನ ಡ್ರಾಪ್ ಮಾಡಬೇಕಾಗಿತ್ತು, ಹಾಗೆ ಡ್ರಾಪ್ ಮಾಡೋಣ ಅಂತ. ನಮ್ಮ ಮುದ್ದು ಡೋಲು ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾನೆ ನೋಡಿ, ಇವನು ದೊಡ್ಡ ಮಗ. ಸೊ ಹಾಗಾಗಿ ಎಲ್ಲರನ್ನೂ ಆನ್ ದ ವೇ ಡ್ರಾಪ್ ಮಾಡಿಬಿಟ್ಟು ಇವಾಗ ನಾವು ವಾಪಸ್ ಊರಿಗೆ ಹೋಗ್ತಾ ಇರಬೇಕು. ತುಂಬ ಮಿಸ್ ಮಾಡ್ಕೊತೀನಿ ಭದ್ರಾವತಿನ. ನೋಡಿದ್ರಲ್ಲ ನಮ್ಮ ಭದ್ರಾವತಿ ಜರ್ನಿ ಹೇಗಿತ್ತು ಅಂತ. ಆ್ಯಂಡ್ ಇವತ್ತು ಅಷ್ಟೇ, ಮತ್ತೆ ನೆಕ್ಸ್ಟ್ ಬ್ಯಾಂಗ್ಳೂರಿಗೆ ಹೋಗಬೇಕು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬೈ ಬಾಯ್.